ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಕಿರುತೆರೆಯಲ್ಲೇ ಒಂದು ಹೊಚ್ಚ ಹೊಸ ದಾಖಲೆಯನ್ನ ಸೃಷ್ಟಿಸಿದ ಕೋಟಿಗೊಬ್ಬ ಪುನೀತ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ವಿಶೇಷವಾಗಿ ಅತಿಥಿಗಳನ್ನ, ಅಲ್ಲಿ ಗೆದ್ದು ಬಂದಂತಹ ಅತಿಥಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಅವರ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಪ್ರತಿದಿನವೂ ಕೂಡ ಹಲವಾರು ಸ್ಪರ್ಧಾರ್ಥಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕನಸನ್ನ ನೆನಸು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂತಹ ಒಂದು ಪ್ರಯತ್ನ ಮಾಡಿದವರಲ್ಲಿ ಪ್ರಿಯದರ್ಶಿನಿ ಕೂಡ ಒಬ್ರು. ಸೊ ಅವರ ಆಟ ಹೇಗಿತ್ತು ನೋಡ್ಕೊಂಬರೋಣ, ಬನ್ನಿ. ಪ್ರಕಾರ ನೀವೇನು ಬರ್ಕೊಟ್ಟಿದ್ರೆ, ನೀವು ಬಂದು ಮ್ಯಾಥಮೆಟಿಕ್ಸ್ ಪಿಯುಸಿಲಿ ಫೇಲ್ ಆಗಿದ್ರಲ್ವಾ? ಅದೇ ನನ್ನ ಜೀವನದಲ್ಲಿ ಬಹಳ ಟರ್ನಿಂಗ್ ಪಾಯಿಂಟ್. ನಾನು ಯಾವಾಗ್ಲೂ ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ LKG ಇಂದ ಹಿಡ್ಕೊಂಡು ಫಸ್ಟ್ 10th ವರೆಗೂ 1995. ಅಲ್ಲ ಪ್ರಿಯದರ್ಶಿನಿ ಅವರೇ, ರ್ಯಾಂಕ್ ಮುಖ್ಯನಾ ವಿದ್ಯೆ ಮುಖ್ಯನಾ? ಸರ್, ವಿದ್ಯೆನೇ. ಅದೇ ಹೇಳ್ತೀನಿ ಸರ್, ಅವಾಗ ಏನಾಯ್ತು, ನಾನು ಫಸ್ಟ್ ಇಯರ್ ಎಲ್ಲ ಫುಲ್ NCC ಮಾಡಿಬಿಟ್ಟೆ ಸರ್. ಅವಾಗ ಏನಾಯ್ತು ಅಂತಂದ್ರೆ, ಜಸ್ಟ್ ನನ್ನ ಇರೋದು ಬರೀ 1 month ಸರ್. 1 month ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಕವರ್ ಮಾಡೋದು ಅಂತಂದ್ರೆ ಕಣ್ಣಲ್ಲಿ ನೀರಲ್ಲ ಸರ್, ರಕ್ತನೇ ಬರ್ತೈತೆ. ಐ ಮೀನ್ ಎಷ್ಟು ಕಷ್ಟಪಟ್ರು ಫೇಲ್ ಆಗಿದ್ದು 2 ಮಾರ್ಕ್ಸ್. ಅವಾಗ ನಂದು ರಿಸಲ್ಟ್ ಬಂದಾಗ ನಾನು ಕೇರಳ ಕ್ಯಾಂಪಲ್ಲಿ ಇದ್ದೆ ಸರ್. ಅಪ್ಪ ಒಂದೇ ಕಾಲ್ ಮಾಡಿದ್ರು, ರಿಸಲ್ಟ್ ಬಂದಿದೆ ಅಮ್ಮ, ಇಲ್ಲ ಒಂದು ವಿಷಯ ಹೋಗಿದೆ ಅಂತ ಇಷ್ಟೇ ಹೇಳ್ಬಿಟ್ರು ಅವರು. ಅವತ್ತು ಇಡೀ ದಿವಸ ಕೂತ್ಕೊಂಡೆ ಸರ್, ಅರಳುವ ಹೂಗಳೇ ಹಾಡು ಕೇಳಿದೆ ಸರ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಅವತ್ತಿನ ದಿವಸ ನಾನು ಏನು ವಿಚಾರ ಮಾಡಿದ್ದೆ ಅಂತಂದರೆ, ನಾನು ಏನಾದರೂ ಮಾಡ್ಕೊಂಬಿಡೋಣ ಅಷ್ಟು ಅಷ್ಟು ನಾನು ಹೃದಯಕ್ಕೆ ತೊಗೊಂಡ್ಬಿಟ್ಟಿದ್ದೆ ಅದನ್ನು. ಇವತ್ತಿನವರೆಗೂ ಆ ಸಿಚುವೇಶನ್ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬರುತ್ತೆ, ಗೊತ್ತಿಲ್ಲ ಯಾಕಂತೇಳಿ. ಬಟ್ ಆವಾಗ ಗೊತ್ತಿಲ್ಲ, ಆ ಸಾಂಗ್ ಕೇಳಿದೆ, ಆಮೇಲೆ ಐ ವಾಸ್ ಲೈಕ್ ಇಲ್ಲ, ನಾನೇನಾದರೂ ಮಾಡಬೇಕು, ಇಲ್ಲಿ ಇಟ್ಸ್ ಓಕೆ ಅಂತ ಹೇಳಿ ಐ ಜಸ್ಟ್ ಕೇಮ್ ಬ್ಯಾಕ್. ಎಕ್ಸಲೆಂಟ್. ನೀವು ಆ ಥರ ಮಾಡಿದ್ರೆ ಇವತ್ತಿಲ್ಲಿ ನನ್ನ ಮುಂದೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಎಲ್ಲರಿಗೂ ಇದನ್ನ ಹೇಳ್ತೀನಿ, ಜೀವ ಕಳ್ಕೋಬಾರ್ದು, ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು. ಅರಳು ಹೂಗಳೇ ಯಾರು ಬರೆದಿದ್ದಾರೆ, ಯಾರು ಹಾಡಿದಾರಲ್ಲ, ನಾನು ಕೋಟಿಗೆ ಗೆದ್ರೆ ಫಸ್ಟ್ ಹೋಗಿ ಅವ್ರಿಗೆ ಬೆಟ್ಟ ಹೋಗುದು ಸರ್. ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ, ನನ್ನ IPS ಆದ್ಮೇಲೆ ಹೋಗಿ ಅವ್ರ ಕಾಲ್ ಬೀಳ್ಬೇಕು ಅಂತ. ಇದು ಮೊದಲನೇದಾಗಿ ಪಿ ವಿಜಯ್ ಅವರು ಬರೆದಂತ ಹಾಡು, ಅದ ನಂತರ ಕನ್ನಡದಲ್ಲಿ ಕೆ ಕಲ್ಯಾಣ್ ಅವರು ಬರೆದಿರೋದನ್ನ. ಇದು ನಿಮ್ಮ ಜೀವನ ಚೇಂಜ್ ಮಾಡಿದೆ ಅಂದ್ರೆ ಆ ಬರೆದವ್ರಿಗೆ. ಓಕೆ, ಒಂದು ಸುಂದರ ಸ್ಪರ್ಧೆಯಲ್ಲಿ ಗೆದ್ದು ಬಂದಿರುವಂತಹ ಪ್ರಿಯದರ್ಶಿನಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಪ್ರಿಯದರ್ಶಿನಿ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಮೊದಲ ರಿಯಾಕ್ಷನ್ ಏನು? 320,000 ಗೆದ್ಕೊಂಡು ಬಂದು ಇವತ್ತು ನಮ್ಮ ಮುಂದೆ ಕೂತಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೇಡಮ್, ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂತಂದ್ರೆ ದುಡ್ಡು ಮುಖ್ಯ ಅಲ್ಲ, ಅಲ್ಲಿ ನಾನು ಹೋಗಿ ಬಂದ್ಮೇಲೆ ನನಗೆ ಎಷ್ಟೊಂದು ಆಧಾರ ಆತಿಥ್ಯಗಳು ದೊರೀತಾ ಇವೆ ಅಂತಂದ್ರೆ, ಆಸ್ಟ್ರೇಲಿಯಾದಿಂದ ಫೋನ್ ಮಾಡಿ ಹೇಳಿದ್ದಾರೆ, ದುಬೈದಿಂದ ಫೋನ್ ಮಾಡಿ ಹೇಳಿದ್ದಾರೆ, ಮಸ್ಕತ್ ಇಂದ ಫೋನ್ ಮಾಡಿ ಹೇಳಿದ್ದಾರೆ ಮೇಡಮ್. ಅವರು ಎಲ್ಲ ಕನ್ನಡ ಸಂಘದವರು ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಬಹಳಷ್ಟು ಖುಷಿ ಪಟ್ರು ಮೇಡಮ್. ಅವ್ರು ಹೆಂಗ ಅನಿಸ್ತಾ ಇತ್ತಂತಂದ್ರೆ, ಅವ್ರು ಹೇಳ್ತಾ ಇದ್ರು, ಇಲ್ಲಮ್ಮ ನೀನು ನಮ್ಮ ಉತ್ತರ ಕರ್ನಾಟಕದ ಸಂಸ್ಕೃತಿನ ಎತ್ತಿ ಹಿಡಿದ್ಬಿಟ್ಟೆ, ನಿನ್ನಲ್ಲಿರುವಂತ ಕಾನ್ಫಿಡೆನ್ಸು, ನೀನ್ ತೋರಿಸಿದಂತಹ ಆ ಒಂದು ಸ್ಪರ್ಧಾ ಸ್ಫೂರ್ತಿ ನಮಗ್ ತುಂಬಾನೇ ಇಷ್ಟ ಆಯ್ತು ಅಮ್ಮ, ನೀನೇನಾದ್ರೂ ಮಾಡ್ತೀವಿ ಹೋಗಮ್ಮ ಜೀವನದಲ್ಲಿ ಅಂತ ತುಂಬಾನೇ ಎಲ್ಲರೂ ಇಷ್ಟೊಂದು ಆಶೀರ್ವಾದ ಮಾಡಿದಾರಲ್ಲ ಮೇಡಮ್, ತುಂಬಾ ಹೃದಯ ಭಾರ ಆಗುತ್ತೆ ಮೇಡಮ್ ಅದನ್ನೆಲ್ಲ ಕೇಳಿದಾಗ. ಮೇಡಮ್, ಖಂಡಿತ ನಮಗೂ ಕೂಡ ಖುಷಿ ಆಗುತ್ತೆ ಪ್ರಿಯದರ್ಶಿನಿ, ಆ ಲೆವೆಲ್ಗೆ ಹೋಗಿ ಅಲ್ಲಿ ಪುನೀತ್ ಅವ್ರ ಮುಂದೆ ಕೂತು ಆಟ ಆಡಿ ಗೆದ್ದು ಬಂದಿದ್ದೀರಾ. ಓಕೆ, ಈ ಕಾರ್ಯಕ್ರಮದಲ್ಲಿ ಯಾವ ರೀತಿ ಒಂದು ನಿಮಗೆ ಹೋಗ್ಬೇಕು ಅಂತ ಅನಿಸ್ತು, ಮತ್ತೆ ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿದ್ರಿ ಅಲ್ಲಿಗೆ ಹೋಗ್ಬೇಕಾದ್ರೆ? ಹಾ, ಎಕ್ಸಾಕ್ಟ್ಲಿ ಏನಾಯ್ತು ಮೇಡಮ್, ಒಂದ್ ದಿವಸ ಶುಕ್ರವಾರ ಕೂತ್ಕೊಂಡಿದ್ರೆ ಪೇಪರ್ ಅಲ್ಲೆಲ್ಲ ಬಂದಿತ್ತು ಹಿಂಗೆ ಕನ್ನಡದ ಕೋಟ್ಯಾಧಿಪತಿ ಬರುತ್ತೆ ಅಂತ. ನನಗೆ ಹಿಂದಿಯಲ್ಲಿ ಭಾಗವಹಿಸ್ಬೇಕಂದ್ರೆ ತುಂಬಾನೇ ಆಸೆ ಇತ್ತು, ಆದ್ರೆ ಕಾರಣಾಂತರದಿಂದ ನಾನು ಹೋಗಕ್ ಆಗ್ಲಿಲ್ಲ. ನಾನೇ ಅನ್ಕೊಂಡೆ, ಆಯ್ತು ಅಟ್ ಲೀಸ್ಟ್ ಇಲ್ಲಾದ್ರೂ ಬಂದಿದೆ, ಒಂದು ಅಪರ್ಚುನಿಟಿ ಭಗವಂತ ಕೊಟ್ಟಿದ್ದಾನೆ, ಟ್ರೈ ಮಾಡೋಣ ಅಂತ ಹೇಳಿ ಮೆಸೇಜ್ ಕಳಿಸಿದೆ ಮೇಡಮ್. ಅಲ್ಲಿಂದ ಕಾಲ್ ಬಂತು, ಆಮೇಲೆ ನಾನು ಪ್ರಿಪರೇಷನ್ ಮಾಡ್ಕೊಂಡೆ, ಇಲ್ಲ ಹೋದ್ರೆ ಸರಿಯಾಗಿ ಮಾಡ್ಬರೋಣ ಅಂತ ಹೇಳಿ ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಬುಕ್ ಎಲ್ಲ ತಿರು ಹಾಕಿದೆ. ಆದ್ರೆ ಅಲ್ಲಿ ಹೋದ ತಕ್ಷಣ ಹೆಂಗ ಅನ್ಸುತ್ತೆ ಅಂತಂದ್ರೆ, ನಾವು ಏನ್ ಓದಿದ್ದನ್ನು ಕಮ್ಮಿ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ಆ ಪುನೀತ್ ರಾಜ್ಕುಮಾರ್ ಸರ್ ಅವರಲ್ಲಿ ಇರುವಂತಹ ಸರಳತೆ, ಅವ್ರು ಕೇಳ್ತಾ ಇರ್ತಾರೆ ಬಹಳ ಸರಳವಾದ ಪ್ರಶ್ನೆ, ಆದ್ರೆ ಆ ಸೆಟ್ಟು ತುಂಬಾ ಒಂಥರ ಸ್ವರ್ಗದಲ್ಲಿ ಇದ್ದಂಗೆ ಆಗುತ್ತೆ ಮೇಡಮ್. ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ನಾನು ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದೆ, ಯಾಕಂದ್ರೆ ಇಲ್ಲಿ ಮೆಂಟಲಿ ಪ್ರಿಪೇರ್ ಆದ್ರೆ ಮಾತ್ರ ಒಂದು ನಾವು ಕಾಮ್ ಪೋಸ್ಚರ್ ಎಲ್ಲ ನಾವು ಇಟ್ಕೊಳಕಾಗತ್ತೆ, ಇಲ್ಲಾಂದ್ರೆ ತುಂಬಾನೇ ಹೆದರಿಕೆ ಆಗತ್ತೆ ಮೇಡಮ್. ಬಿಕಾಸ್ ಆಸ್ ಎ ಕಾಮನ್ ಪೀಪಲ್ ಫಸ್ಟ್ ಟೈಮ್ ನಾವು ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಗಟ್ಸ್ ಬೇಕಾಗತ್ತೆ. ಬಟ್ ಅಲ್ಲಿ ಹೋದ ತಕ್ಷಣ ಸರ್ ನಮ್ಮನ್ನ ತುಂಬಾನೇ ದೇ ಮೇಕ್ ಅಸ್ ಫೀಲ್ ಅಟ್ ಹೋಮ್. ಪುನೀತ್ ರಾಜ್ಕುಮಾರ್ ಸರ್ ಈಸ್ ಅ ವೆರಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಯಾಕಂತಂದ್ರೆ ನಮ್ಗೆ ಇಷ್ಟೊಂದು ನಮ್ಮ ಮನೆಯಲ್ಲೇ ಇದಾರೇನಪ್ಪ, ನಮ್ಮ ಅಣ್ಣನ ಜೊತೆನೆ ಮಾತಾಡ್ತಾ ಇದ್ದೇನಪ್ಪ, ಅಷ್ಟೊಂದು ಸರಳ ರೀತಿಯಾಗಿ ನಮ್ಗೆ ಮಾತಾಡಿಸಿ
ನಮ್ಮಲ್ಲಿರುವಂತ ಹೆದರಿಕೆನ ಕಿತ್ತು ಹಾಕಿ ಬಹಳಷ್ಟು ನಮಗ್ ಬಹಳ ಕಂಫರ್ಟಬಲ್ ಆಗಿ ಮಾಡ್ತಾರೆ ಮೇಡಮ್. ಅದೇ ತುಂಬಾ ಇಷ್ಟ ಆಗಿದ್ದಲ್ಲಿ. ಓಕೆ ಪ್ರಿಯಾ, ನಿಜವಾಗ್ಲೂ ನೀವು ತುಂಬಾ ನರ್ವಸ್ ಆಗಿದ್ರಿ ಅಂತ ಏನು ಅನ್ನಿಸ್ಲಿಲ್ಲ ನಾವು ಕಾರ್ಯಕ್ರಮ ನೋಡ್ಬೇಕಾದ್ರೆ. ಬಟ್ ನೀವು ಬೇಸಿಕಲಿ ಏನ್ ಮಾಡ್ಕೊಂಡಿದ್ದೀರಾ, ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ರು? ನಾನು ಬೇಸಿಕಲಿ ಇವಾಗ ಎಂ ಎ ಮಾಡ್ತಾ ಇದ್ದೀನಿ ಮೇಡಮ್. ಸೈಡ್ ಬೈ ಸೈಡ್ ನಾನು ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಈಶ್ವರ್ ಸಾಣಿಕೊಪ್ಪ ಅಂತ ಕಾರ್ಪೊರೇಟರು, ನಮ್ಮ ತಾಯಿ ಭಾವನಾ ಸಾಣಿಕೊಪ್ಪ ಅವರು ಟೀಚರು, ನಮ್ಮ ತಂಗಿ ಮೇಘದರ್ಶಿನಿ ಸಾಣಿಕೊಪ್ಪ MBBS ಸ್ಟೂಡೆಂಟು. ನಾವು ಸೆಲೆಕ್ಟ್ ಆದ ತಕ್ಷಣ ಅಪ್ಪ ಅಮ್ಮ ಹೋದ್ವಿ, ನಮ್ಮ ತಂಗಿ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ನಮ್ಮ ತಂದೆ ತಾಯಿ ನಾವಲ್ಲಿ ಹೋಗಿ ಬಂದ ತಕ್ಷಣ ರಿಲೇ ಆಗೋ ಡೇಟ್ಗೆ ಒಂದು 500 ಜನ ಫೋನ್ ಮಾಡಿದ್ದಾರೆ ಮೇಡಮ್, ನಿಮ್ಮ ಮಗಳು ಟಿವಿಯಲ್ಲಿ ಬರ್ತಾ ಇದೆ, ನೀವು ನೋಡಿ ಅಂತ. ಟಿವಿಯಲ್ಲಿ ನೋಡ್ತಾ ಇದ್ದೇವೆ, ನಮಗೆ ಅವ್ರು ಫೋನ್ ಮಾಡಿ ಮಾಡಿ ಹೇಳ್ತಾ ಇದಾರೆ, ನೋಡಿ ನೀವು ನಿಮ್ಮ ಮಗಳಿಗೆ ಬರ್ತಾ ಇದಾರೆ ಅಂತ ಹೇಳಿ. ಕಾರ್ಯಕ್ರಮ ಮುಗಿದ ತಕ್ಷಣ ಇಷ್ಟೊಂದು ಜನ ಫೋನ್ ಮಾಡಿದ್ರು ಮೇಡಮ್, ಇಷ್ಟೊಂದು ಜನ ಫೋನ್ ಮಾಡಿದ್ರು, ಕಣ್ಣಲ್ಲಿ ನೀರು ಬಂತು. ನಮ್ಮ ತಂದೆ ತಾಯಿ ಅಂತೂ ಬಹಳಷ್ಟು ಸರಳ ಜೀವನ ನಡೆಸಿದವರು, ಅವ್ರು ಯಾವಾಗ್ಲೂ ಒಂದು ಜನ ಮುಂಚೂಣಿಯಲ್ಲಿ ಇದ್ದವರು. ಇದರಿಂದ ಅವ್ರಿಗೆ ಮತ್ತೆ ಇನ್ನಷ್ಟು ಸ್ಫೂರ್ತಿ ಸಿಕ್ತು ಮೇಡಮ್. ಯಾಕಂತಂದ್ರೆ ಅವ್ರು ಹೇಳಿದ್ರು, ಇಲ್ಲ ನೀವು ಇಲ್ಲಿ ಅಲ್ಲಿ ಹೋಗಿ ನಿಮ್ದು ಧಾರವಾಡದ ಸಂಸ್ಕೃತಿಯನ್ನ ನೀವು ಎತ್ತಿ ಹಿಡಿದ್ರಿ, ಉತ್ತರ ಕರ್ನಾಟಕದ ಸಂಸ್ಕೃತಿನ ಎತ್ತಿ ಹಿಡಿದ್ರಿ, ಸಾಕು ಅಷ್ಟು ನೀವು ಧೈರ್ಯ ಆ ಸಾಹಸ ಅಷ್ಟು ನಮಗ್ ಸಾಕಮ್ಮ, ನಮಗ್ ಬಹಳಷ್ಟು ಖುಷಿ ಆಯ್ತು ಅಂತ ಹೇಳಿ ನಮ್ ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಮೇಡಮ್. ಓಕೆ ಪ್ರಿಯದರ್ಶಿನಿ, ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಎಲ್ಲರಿಗೂ ಕ್ವಶನ್ ಕೇಳ್ತಾ ಇದ್ರು, ಆದ್ರೆ ನೀವೇ ಪುನೀತ್ ರಾಜ್ಕುಮಾರ್ಗೆ ಕ್ವಶನ್ ಕೇಳಿ ದಂಗು ಬಡಿಸಿದ್ರಿ. ಸೊ ಯಾವ ಸಿಚುಯೇಷನ್ ಅಲ್ಲಿ ಅಂತ ಒಂದು ಕ್ವಶನ್ ಕೇಳಿದ್ರಿ, ಯಾಕೆ ಕೇಳ್ಬೇಕು ಅನ್ನಿಸ್ತು ನಿಮ್ಗೆ? ಮೇಡಮ್ ಯೂಶಲಿ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಅವರು ಸಿನಿಮಾ ಸ್ಟಾರ್ ಅಂತಂದ್ರೆ ಎಲ್ಲರೂ ತಲೆಯಲ್ಲಿ ಏನ್ ಫಿಕ್ಸ್ ಮಾಡ್ಕೊಟ್ಟು ಇಟ್ಕೊಂಡಿರ್ತಾರಂತಂದ್ರೆ ಅವ್ರನ್ನ ಹಗ್ ಮಾಡೋಣ ಇಲ್ಲ ಡ್ಯಾನ್ಸ್ ಮಾಡೋಣ ಇಲ್ಲ ಸಾಂಗ್ ಹಾಡೋಣ ಅಂತ ಅನ್ಕೊಂಡಿರ್ತಾರೆ. ಬಟ್ ನಂಗೆ ಏನ್ ಅನ್ನಿಸ್ತು, ಏನಾದ್ರೂ ಡಿಫ್ರೆಂಟ್ ಆಗಿರ್ಬೇಕಲ್ಲ. ಯಾಕಂದ್ರೆ ಯೂಶಲಿ ಸರ್ ಅವರು ತುಂಬಾನೇ ಸರಳವಾಗಿದ್ದಾರೆ, ಬಟ್ ಅವ್ರ ಮನೆಯಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮ ಅವರು ಗೊತ್ತಿದಾವ ಹೆಂಗೆ. ಯಾಕಂತಂದ್ರೆ ಅವ್ರು ಎಷ್ಟು ಬಿಸಿ ಇರ್ತಾರಂತಂದ್ರೆ ಊಟ ಮಾಡ್ಕೊ ಪುರ್ಸತ್ತಿರಲ್ಲ ಅವ್ರಿಗೆ. ಬಟ್ ಅವ್ರು ಹೆಂಗೆ ಮನೆಯಲ್ಲಿ ನೋಡ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅನಿಸ್ತು ಮೇಡಮ್. ಯಾಕಂತಂದ್ರೆ ಪ್ರತಿ ಸಲನು ಎಲ್ಲಾ ಸ್ಪರ್ಧಿಗಳು ಬಂದು ಸರ್ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತಾರೆ, ನಂಗೆ ಏನಿಸ್ತು ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಸರ್ಗೆ ಕೊನೆವರೆಗೂ ನಾನು ಎಲ್ಲ ನೋಡಿದ್ರು ಸರ್ ನನ್ನ ನೆನಪುಳಿ ನನ್ನ ನೆನಪು ಅವ್ರಿಗೆ ಬರಬೇಕು ಅಂತ ಹೇಳಿ ಆ ರೀತಿಯಾಗಿ ಪ್ರಶ್ನೆ ಕೇಳಿದೆ ಮೇಡಮ್. ಓಕೆ, ಸೊ ಇವಾಗ ಕೋಟ್ಯಾಧಿಪತಿಯಿಂದ ಕಾಲ್ ಬಂದು ನೀವು ಆ ಸೆಟ್ಟಲ್ಲಿ ಹೋಗಿ ಕೂತಾಗ ಅಷ್ಟು ಜನ ಇನ್ನೂ ಸಾಕಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರು, ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇತ್ತು, ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ? ನನಗೆ ಕಾಲ್ ಬಂದಾಗ ನಾವು ಹುಬ್ಳಿಯಲ್ಲಿ ಆಡಿಷನ್ ಇತ್ತು, ಅಲ್ಲಿ 110 ಜನ ಇದ್ವಿ, 210 ಜನ ಇದ್ವಿ. ಅಲ್ಲಿ ಏನಾದ್ರು ಇತ್ತು ಅಂತಂದ್ರೆ ನಾನು ಎಲ್ಲಿ ನಿಲ್ತೀನಪ್ಪ, ಎಲ್ಲರೂ ದೊಡ್ಡವರಿದ್ದಾರೆ, ನಾನು ತುಂಬ ಚಿಕ್ಕವಳು, ಇಲ್ಲಿ ನಂದೇನು ಹೆಂಗೆ ಅಂತ ಅನಿಸ್ತಾ ಇತ್ತು. ಬಟ್ ಫೈನಲಿ ಐ ಸೆಟ್ ಟು ಮೈ ಸೆಲ್ಫ್, ಇಲ್ಲ ನನ್ನ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ, ನನ್ನ ಕಾಲೇಜಲ್ಲಿ ನನ್ನ ಯೂನಿವರ್ಸಿಟಿಯಲ್ಲಿ ನನ್ನ ಸ್ಕೂಲಲ್ಲಿ ದೊರಕಿದಂಥ ಒಂದು ಪುರಸ್ಕಾರ, ಇದೆಲ್ಲಾನು ಇಲ್ಲಿ ಹೆಲ್ಪ್ ಆಗ್ಬೋದೇನೋ ಎಲ್ಲೋ ಒಂದು ಕಡೆ. ಯಾಕಂತಂದ್ರೆ ನಾನು ಮಾಡಿರುವಂತ NCC ಕ್ಯಾಂಪ್ಗಳು, ನಾನು ಗೆದ್ದಿರುವಂತ ಪ್ರಶಸ್ತಿಗಳು, ಅವೆಲ್ಲ ಕೂಡಿ ಎಲ್ಲೋ ಒಂದ್ ಕಡೆ ಕ್ರೆಡಿಟ್ ಆಗ್ಬೋದೇನೋ ಅಂತ ಅನ್ಸಿ ಧೈರ್ಯ ತಗೊಂಡು ನಾನು ಹೇಳ್ತಾ ಇದ್ದೆ, ಅಂಜದಿರು ಮನವೇ ಅಳಕದಿರು ಮನವೇ ನಿಜವನ್ನ ಅರಿತು ನಿಶ್ಚಿಂತವಾಗಿರು ಅಂತ ಹೇಳಿ. ಸೊ ಅದಕ್ಕೆ ನಾನು ಅನ್ಕೊಂಡೆ, ನನ್ನಲ್ಲಿ ಸತ್ಯ ಇದ್ರೆ ಅಲ್ಲಿ ನಾನು ಸೆಲೆಕ್ಟ್ ಆಗೇ ಆಗ್ತೇನೆ ಅಂತೇಳಿ ನಾನು ಏನಿದೆ ಎಲ್ಲವನ್ನು ಸತ್ಯವನ್ನ ಬಿಚ್ಚಿಟ್ಟೆ ಮೇಡಮ್. ಹಿಂಗಾಗಿ ನನಗ್ ಒಂದ್ ಕಡೆ ಎಲ್ಲೋ ಅನಿಸ್ತು ಸತ್ಯಮೇವ ಜಯತೆ ಇಲ್ಲಿ ಬಹಳಷ್ಟು ಅಪ್ಲೈ ಆಗಿದೆ ಅಂತ ಹೇಳಿ ಮೇಡಮ್. ಓಕೆ, ಅರಳುವ ಹೂಗಳೇ ಹಾಡಿಗೂ ನಿಮ್ಮ ಜೀವನಕ್ಕೂ ತುಂಬ ಅವಿನಾಭಾವ ನಂಟು ಅಂತ ಪುನೀತ್ ಅವ್ರ ಜೊತೆ ನೀವು ಶೇರ್ ಮಾಡ್ಕೋತಾ ಇದ್ರಿ, ಅದನ್ನ ನಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಎಸ್ ಮೇಡಮ್, ಡೆಫಿನೆಟ್ಲಿ. ನಾವು ಒಂದ್ಸಲಲ್ಲ 1000 ಸಲ ಕೇಳಿದ್ರು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ನನ್ನ ಜೀವನವನ್ನ ಬದಲಿಸಿದಂತಹ ಒಂದು ಹಾಡಿದು. ಯಾಕಂತಂದ್ರೆ ನಾನು ಸೆಕೆಂಡ್ ಇಯರ್ ಸೈನ್ಸ್ PUCL ಫೇಲ್ ಆದಾಗ, ಅದು ನಾನು ಬಹಳ ಬ್ರೈಟ್ ಸ್ಟೂಡೆಂಟ್, ಯಾವಾಗ್ಲೂ 90-95% ಮಾಡ್ತಾ ಇದ್ದೆ. ನಾನು NCC ಕ್ಯಾಂಪ್ ಮಾಡಿದೆ, ಒಂದು ವರ್ಷ ಇಡೀ ವರ್ಷ NCC ಕ್ಯಾಂಪ್ ಮಾಡಿದೆ, ನ್ಯಾಷನಲ್ ಕ್ಯಾಂಪ್ ಮಾಡಿದೆ. ಅಲ್ಲಿ ಬಂದ್ಮೇಲೆ ನನ್ನ ಹತ್ರ ಕೇಳೋ 1 ತಿಂಗಳಿತ್ತು ಓದಕ್ಕೆ. 1 ತಿಂಗಳಲ್ಲಿ ನಾನು ಏನ್ ಮಾಡ್ಲಿ ಮೇಡಮ್, ಅದಕ್ಕೆ ನಂಗೆ ಬಹಳ ಕಷ್ಟ ಆಯ್ತು, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಓದ್ದೆ, ಬಹಳಷ್ಟು ಕಷ್ಟಪಟ್ಟು ಓದ್ದೆ, ಬಟ್ ನನಗೆ 33 ಮಾರ್ಕ್ಸ್ ಬಿತ್ತು, 35 ಬೀಳ್ಬೇಕಾಗಿತ್ತು. ಆ 2 ಮಾರ್ಕ್ಸ್ ತಮ್ಮ ನನಗೆ ಏನಿಸ್ತು ಅಂತಂದ್ರೆ, ಇಲ್ಲ ನಾನು ಮಾಡ್ಲೇಬೇಕು ಅಂತ ಹೇಳಿ ನನಗೆ ಅಲ್ಲಿ ಕ್ಯಾಂಪ್ ಅಲ್ಲಿ ಇದ್ದೀನಿ, ಕೇರಳದಲ್ಲಿ ಇದ್ದೀನಿ, ನಾನು ರಿಸಲ್ಟ್ ಇಲ್ಲಿ ಡಿಕ್ಲೇರ್ ಆಗಿದೆ, ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅವಾಗ CD ಐಪಾಡ್ ಏನೂ ಇರಲಿಲ್ಲ, ನನ್ನ ಹತ್ರ ಒಂದು ಇದಿತ್ತು, ಸಣ್ಣ ಟೇಪ್ ರೆಕಾರ್ಡರ್ ಇತ್ತು, ಅದರಲ್ಲಿ ಕೇಳಿ ಎಷ್ಟು ಇಡೀ ದಿವಸ ಕೇಳಿದ್ದೀನಿ ಮೇಡಮ್, ಊಟ ಬಿಟ್ಟು ಕೇಳಿ. ಅವಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ಇವರೆಲ್ಲ ಕವಿಗಳು, ಸಂತರು, ಶರಣರು ಇವರೆಲ್ಲ ಯಾಕೆ ಬರೀತಾರಂತಂದ್ರೆ, ತಾವು ಅನುಭವಿಸಿ ಜಗತ್ತಿಗೆ ಒಂದು ಒಳ್ಳೆ ಸಂದೇಶವನ್ನು ನೀಡುತ್ತಾರೆ ಇವರು. ಆ ಒಳ್ಳೆ ಸಂದೇಶವನ್ನು ಯಾಕೆ ನೀಡ್ತಾರಂದ್ರೆ, ಜನ ಅದರಿಂದ ಉತ್ತೇಜನ ಪಡೆದು ಒಳ್ಳೆ ಬದುಕನ್ನು ನಡೆಸಲಿ, ಸಾಧನೆ ಬದುಕನ್ನು ನಡೆಸಲಿ ಅನ್ನೋದಕ್ಕೆ ಬರೀತಾರಂತ ತಿಳ್ಕೊಂಡು ಅಲ್ಲಿಂದ ಐ ಜಸ್ಟ್ ಕೇಮ್ ಬ್ಯಾಕ್ ಮೇಡಮ್. ಆ ಹಾಡಿಂದ ಇವತ್ತಿಗೆ ನನಗೆ ಎಷ್ಟು ಉಪಯೋಗ ಆಗಿದೆ ಅಂತಂದ್ರೆ, ಯೂನಿವರ್ಸಿಟಿಯಲ್ಲಿ 2nd ರ್ಯಾಂಕ್ ಬಂದೆ ನಾನು, ಅದಾದ್ಮೇಲೆ
ಎಷ್ಟೊಂದು ಪುರಸ್ಕಾರಗಳು ಬಂದು ಸ್ಕಾಲರ್ಶಿಪ್ಗಳು ಬಂದು ಇವತ್ತಿಗೆ ಎಂ ಎಲ್ ಕೂಡ ನಾನೇ ಫಸ್ಟ್ ಇದ್ದೀನಿ ಮೇಡಮ್. ಸೊ ಅದಕ್ಕೆ ನಾ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಎಷ್ಟೇ ತೊಂದರೆ ಆದ್ರೂ ಶರಣರು ಸಂತರು ಏನೇನ್ ಹೇಳಿದಾರ ಆ ಮಾತುಗಳನ್ನ ಕೇಳಿದ್ರೆ ವಿಲ್ ಜಸ್ಟ್ ಕಮ್ ಬ್ಯಾಕ್ ಟು ಅವರ್ ಲೈಫ್ ಅಂಡ್ ದಿಸ್ ಲೈಫ್ ಇಸ್ ಟು ಲೀಡ್ ಸಕ್ಸಸ್ಫುಲ್ ಲೈಫ್ ನಾಟ್ ಟು ಲಿವ್ ಇಟ್ ಅಂಡ್ ಗೋ ಹಾಫ್ ವೇ ಅಂತ ಹೇಳಿ ಮೇಡಮ್. ಓಕೆ ಪ್ರಿಯದರ್ಶಿನಿ, ನಿಜವಾಗಿಯೂ ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಆ ಹಾಡು ಅನ್ನೋದು ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ. ನಮ್ಮ ವೀಕ್ಷಕರ ಮುಂದೆ ಒಂದೆರಡು ಸಾಲು ಹಾಡು ನೋಡಿ. ಎಸ್ ಮೇಡಮ್, ಡೆಫಿನೆಟ್ಲಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಇರುಳುಂದೇ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಿಗೆ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತೀರು. ಓಕೆ, ವಂಡರ್ಫುಲ್ ಪ್ರಿಯದರ್ಶಿನಿ, ಖಂಡಿತ ಇದೇ ಜೋಶನ್ ಜೊತೆ ನಿಮ್ಮ ಜೀವನ ಸಾಗಿಸಿ, ನೀವೇನನ್ನು ಸಾಧಿಸಬೇಕು ಅನ್ಕೊಂಡಿದ್ದೀರಾ ಖಂಡಿತ ಸಾಧಿಸ್ತೀರಾ ಅನ್ನೋ ಆಶಯ ಕೂಡ ನಮ್ಮದು. ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಚಿಕೊಂಡ್ರಿ, ಧನ್ಯವಾದ. ಸೊ ವೀಕ್ಷಕರೇ, ಇಂತಹ ಹಲವಾರು ಸ್ಪರ್ಧಿಗಳು ಅಲ್ಲಿ ಹೋಗಿ ಭಾಗವಹಿಸಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಛಲದೊಂದಿಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಬ್ಬ ಅಲ್ಲಿ ಗೆದ್ದು ಬಂದಿರುವಂತಹ 640,000 ಗೆದ್ದು ಬಂದಿರುವಂತಹ ಪ್ರವೀಣ್ನ ನಾವು ನೆಕ್ಸ್ಟ್ ಪರಿಚಯ ಮಾಡಿಕೊಡ್ತೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬನ್ನಿ.